ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಪಂಚಭೂತಗಳ ಸಮನ್ವಯ ಶಕ್ತಿ ಕೇಂದ್ರವೇ ವಾಸ್ತು ಅಂತ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಮಾತಾಡ್ಕೊಳ್ತಾ ಬಂದಿವಿ. ಅಲ್ಲಿಗೆ ಆ ಒಂದು ಶಕ್ತಿ, ಪಂಚಭೂತಗಳ ಶಕ್ತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಅಳವಡಿಸ್ಕೊಂಡಿಲ್ಲ ಅಂತಂದಾಗ, ಅಥವಾ ಆ ಪಂಚಭೂತ ಶಕ್ತಿಗಳಿಗೆ ವಿರುದ್ಧವಾದಂಥ ದಿಕ್ಕುಗಳಲ್ಲಿ ನಾವು ಏನಾದರೂ ವ್ಯತ್ಯಾಸಗಳನ್ನು ಮಾಡಿದಾಗ ಆ ವ್ಯತ್ಯಾಸದ ಪ್ರಭಾವದಲ್ಲಿ ಉತ್ಪನ್ನ ಆಗ್ತಕ್ಕಂತಹ ಆ ಋಣಾತ್ಮಕ ಶಕ್ತಿಯ ಪ್ರಭಾವಕ್ಕೆ ನಾವು ಒಳಗಾಗಲೇಬೇಕು. ಅದರಿಂದ ಒಂದಷ್ಟು ಎಲ್ಲ ರೀತಿಯಾದ ಸಂಕಷ್ಟಗಳು, ಇವತ್ತು ನಾವು ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆರೋಗ್ಯ ಹಾಳಾಯಿತು ಅಂದರೆ ಏನಾಗುತ್ತೆ, ಆರ್ಥಿಕ ನಷ್ಟ ಆಗ್ತದೆ. ಆರ್ಥಿಕ ನಷ್ಟ ಆಯಿತು ಅಂದರೆ ಏನಾಗ್ತದೆ, ಸಾಲ ಶೂಲಗಳು ಶುರು ಆಗ್ತದೆ. ಸಾಲ ಶೂಲಗಳು ಶುರು ಆಯಿತು ಅಂದರೆ ಮಾನಸಿಕ ಖಿನ್ನತೆ, ಮಾನಸಿಕ ಶುಗತೆ. ನೋಡಿ, ನೀವು ಎಲ್ಲಿಂದ ಎಲ್ಲಿ ತಗೊಂಡು ಕೂಡ ಮತ್ತೆ ನಾವು ಅಲ್ಲಿಗೆ ಬರಬೇಕು. ಅದು ದೈಹಿಕ ನ್ಯೂನ್ಯತೆಗಳು ಮತ್ತು ಮಾನಸಿಕ ನ್ಯೂನ್ಯತೆಗಳು, ಅದು ಒಂದಕ್ಕೊಂದು ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಾಗಿರೋದ್ರಿಂದ ನಾವು ಮೊದಲನೇದಾಗಿ ಎಚ್ಚರಿಕೆ ತಗೊಳ್ತಕ್ಕಂಥದ್ದೇ ಬಹುದೊಡ್ಡ ಒಂದು ಒಂದು ಲೆಕ್ಕಾಚಾರ ಅಂತಕ್ಕಂಥದ್ದು ಈ ಇದನ್ನು ಗಮನಿಸ್ಕೊಂಡಾಗ ನಮ್ಗೆ ಅರ್ಥ ಆಗ್ತದೆ. ಅದರಿಂದ ಈ ಲೆಕ್ಕಾಚಾರ ಏನು, ಪಂಚಭೂತಗಳನ್ನು ನಾವು ಯಾವ್ಯಾವ ಕ್ರಮದಲ್ಲಿ ಎಲ್ಲೆಲ್ಲಿ ಹೇಗೆ ನಿಯಮಾನುಸಾರ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದೇ ನಾವು ಆ ಶಕ್ತಿಯನ್ನು ಧನಾತ್ಮಕವಾಗಿ ಪರಿವರ್ತನೆ ಮಾಡಿಕೊಂಡು ಅನುಭವಿಸೋದು ಅಂತೇಳಿ. ಆದರೆ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೆ ನಾವು ಆರೈಕೆ ಮಾಡ್ಕೊಳ್ತಕ್ಕಂತಹ ನಿವೇಶನಗಳಲ್ಲಿ ನಾವು ಎಲ್ಲೋ ಒಂದು ಕಡೆ ಆ ದಿಕ್ಕಿನ ಬಗ್ಗೆ ಜ್ಞಾನೋದಯ ಇಲ್ಲದೆ ಇದ್ದಾಗ, ಓ ಭೂಮಿ ಗುಂಡಿಗಿದೆ, ಭೂಮಿ ಸುತ್ತಾ ಇದೆ, ಯಾವ ವಾಸ್ತು ಅಂತ ಹೇಳ್ತಕ್ಕಂಥ ಲೆಕ್ಕಾಚಾರದ ತಂಡಗಳು ನಮ್ಮಲ್ಲಿ ಯಥೇಚ್ಛವಾಗಿ ಬೇರೆ ಬೇರೆ ರೀತಿಯಾಗಿರ್ತ ಮಿಸ್ಗೈಡ್ ಮಾಡೋದ್ರಿಂದ ಕೆಲವರು ಏನು ಮಾಡ್ತಾರೆ ಅಂದರೆ, ಅವ್ರು ಹೇಳಿದ್ದು ಕರೆಕ್ಟ್ ಅಲ್ವಾ, ನಾವು ಅದೇ ಜಾಗದಲ್ಲಿ ಇದ್ದೀವಲ್ಲ, ನಮಗೇನಾಗಿದೆ, ನಮಗೇನು ತೊಂದರೆ ಆಗಿಲ್ವಲ್ಲ ಅಂಥೇಳಿ ಮೊಂಡುವಾದಗಳನ್ನ ಮಾಡಿಕೊಂಡು ಕಾಲ ಕಳ್ಕೊಂಡು ಏನು ಮಾಡ್ತಾರೆ, ಇನ್ನೊಬ್ಬರಿಗೆ ಆ ದಾರಿಯನ್ನು ತಪ್ಪಿಸ್ತಾ ಇರ್ತಾರೆ. ಆಗ ಅವನಿಗೆ ಟೈಮ್ ಚೆನ್ನಾಗಿದೆ, ಅವನಿಗೆ ಅದು ತೊಂದರೆ ಕೊಡ್ತಾ ಇಲ್ಲ. ಅವನ ಟೈಮ್ ಚೆನ್ನಾಗಿಲ್ಲ ಅಂದಾಗ ಅದು ಇದು ಎಲ್ಲ ಸೇರಿ ಬಡಿಯುತ್ತೆ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಅನುಭವ ಬಂದಿರತಕ್ಕಂಥದ್ದು. ಆದರೆ ಆ ಅನುಭವ ಆಗೋವರೆಗೂ ಏನು ಮಾಡ್ತಾರೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಮಿಸ್ಅಂಡರ್ಸ್ಟ್ಯಾಂಡ್ಗಳನ್ನು ಕ್ರಿಯೇಟ್ ಮಾಡ್ತಿರ್ತಾರೆ. ಆದರೆ ನಿಮಗೆ ನಾವು ಕೊಡ್ತಕ್ಕಂಥ ಸಲಹೆ ಏನಪ್ಪ ಅಂತಂದರೆ, ಯಾರು ಕೇಳಲಿ ಕೇಳದೆ ಹೋಗಲಿ, ಯಾರು ನಂಬಲಿ ನಂಬದೆ ಹೋಗಲಿ, ವಾಸ್ತು ನಿಯಮದಡಿ ನಾವೊಂದು ನಿವೇಶನವನ್ನು ಖರೀದಿ ಮಾಡೋದಕ್ಕಿಂತ ಮುಂಚೆ ನಾವು ಈ ನಿಯಮಗಳನ್ನು ಅಳವಡಿಸ್ಕೊಂಡು ಬಿಟ್ರೆ ಯಾರು ನಮ್ಮ ಮೇಲೆ ಬೆಟ್ಟೆತ್ತು ತೋರಿಸೋದಿಲ್ಲ. ಆದರೆ ನಾವು ಮನೆ ಕಟ್ಟಾದ ಮೇಲೆ ಈ ವ್ಯತ್ಯಾಸಗಳಾಯಿತು ಅಂತಂದಾಗ ಆಗ ಅದು ಸಮಸ್ಯೆಗೆ ಕಾರಣ ಆಗ್ತದೆ. ಯಾಕಂದರೆ ಎಷ್ಟೋ ಜನ ಮನೆ ತಗೊಳ್ಬೇಕು ಅಂದಾಗ ಎಲ್ಲಿ ರಸ್ತೆ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ಮನೆ ತಗೊಂಡು ಆದಮೇಲೆ ಇನ್ಯಾರೊಬ್ಬರು ಡೆವಲಪ್ಮೆಂಟ್ಗೋ ಅಥವಾ ಇನ್ಯಾವುದೋ ಒಂದು ಬಿಲ್ಡಪ್ಗೋ ಅಥವಾ ಇನ್ಯಾವುದೋ ಒಂದು ನಿಯಮಗಳಿಗೋಸ್ಕರ ಅವ್ರು ಏನು ಮಾಡ್ತಾರೆ, ಕೆಲವೊಂದು ಚೇಂಜಸ್ಗಳು ಮಾಡ್ಕೊಂಡಾಗ ಏನಾಗ್ತದೆ, ಅಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ಬೋದು. ಇಲ್ಲಿ ರಸ್ತೆಯಲ್ಲಿ ವ್ಯತ್ಯಾಸಗಳಾಗ್ಬೋದು, ರಸ್ತೆಯನ್ನು ಮಾಡುವಿಕೆಯಲ್ಲಿ ವ್ಯತ್ಯಾಸಗಳಾಗಬಹುದು. ಆದರೆ ಆ ವ್ಯತ್ಯಾಸಗಳು ನಿಮಗೆ ಮಾರಕವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದರೆ ಅದು ಬಹಳ ಬಹಳ ತೊಂದರೆಯನ್ನು ಕೊಡ್ತಕ್ಕಂಥ ಒಂದು ಕುತ್ತಾಗ್ತದೆ. ಅದಕ್ಕೆ ಕುತ್ತು ಅಂತ ಹೇಳ್ತೀವಿ ನಾವು. ಅಥವಾ ಆ ಕುತ್ತು ಅಂತಕ್ಕಂಥದ್ರಲ್ಲಿ ಎರಡು ವಿಧವಾಗಿದ್ದಾವೆ, ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಇವತ್ತು ಭಾಳ ಜನ ಪಾಸಿಟಿವ್ ಇರ್ತಕ್ಕಂಥ ಕುತ್ತನೂ ಕೂಡ ಅಯ್ಯೋ ರಸ್ತೆ ಕೂತಿದೆ ಬೇಡ ಅಂತೇಳಿ ರಿಜೆಕ್ಟ್ ಮಾಡಿಬಿಡ್ತಾರೆ. ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ನಾವಿಲ್ಲಿ ಮಾತಾಡಿದ್ದೀವಿ ಹಿಂದೆ. ಆದರೆ ಆರೋಗ್ಯ ಸಂಬಂಧಪಟ್ಟಂಥ ವಿಚಾರಕ್ಕೆ ಈ ಬೀದಿಯ ಕುತ್ತಿನ ಋಣಾತ್ಮಕ ಶಕ್ತಿಯು ಒಂದು ಕಾರಣ ಆಗುತ್ತೆ ಅನ್ನೋದನ್ನ ಇವತ್ತು ನಾವು ಹೇಳಿ ಕೊರಟಿದ್ದೀವಿ. ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಸಮಸ್ಯೆಗಳನ್ನು ಕೆಲವೊಂದು ಭಾಗಗಳಿಂದ ನಮಗೆ ಗೋಚರ ಆಗ್ತದೆ. ಯಾಕಂದರೆ ಇವತ್ತು ಉತ್ತರ, ಉತ್ತರ ಪೂರ್ವ, ದಕ್ಷಿಣ, ದಕ್ಷಿಣ, ದಕ್ಷಿಣ ಆಗ್ನೇಯ ಅಥವಾ ನೈಋತ್ಯ, ನೈಋತ್ಯ ಪಶ್ಚಿಮ, ಇವೆಲ್ಲ ಲೆಕ್ಕಾಚಾರ ತಗೊಂಡಾಗ ಇದರೊಳಗೆ ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್, ನೆಗೆಟಿವ್ ಪಾಸಿಟಿವ್ ಅಂತಕ್ಕಂಥ ಲೆಕ್ಕಾಚಾರ ಇರ್ತದೆ. ಆ ಲೆಕ್ಕದಲ್ಲಿ ನೀವು ವಾಸ ಮಾಡ್ತಕ್ಕಂತಹ ಮನೆಯ ಒಂದು ಮೊದಲೇ ನಿಮ್ಮ ಓಡಾಟದ ರಸ್ತೆ ಏನಾದರೂ, ಅದು ಸಣ್ಣದಿಂದ ಹಿಡಿದು ದೊಡ್ಡದವರೆಗೂ ಯಾವುದೇ ಆಗಿರಲಿ, ನಿಮ್ಮ ಮನೆ ಎದುರುಗಡೆ ಇರತಕ್ಕಂತಹ ಅಥವಾ ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ಒಂದು ರಸ್ತೆ ನಿಮ್ಮ ಕೆಲವೊಂದು ಮನೆಯ ಭಾಗಗಳಿಗೆ ಸೇರ್ಪಡೆಗೊಂಡಾಗ ಅಥವಾ ಕ್ರಿಯೇಟ್ ಆದಾಗ, ಆ ಕ್ರಿಯೇಟ್ ಆದಂಥ ಸಂದರ್ಭದಿಂದ ಕೆಲವೊಂದು ಋಣಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜಿಗಳು ಆ ರಸ್ತೆ ಮೂಲಕ ನಿಮ್ಮ ಮನೆಯನ್ನು ಪ್ರವೇಶ ಮಾಡ್ತವೆ. ಇದು ಎಷ್ಟೋ ಲಕ್ಷಾಂತರ ಜನಕ್ಕೆ ಗೊತ್ತಿರತಕ್ಕಂಥ ವಿಚಾರ. ಇದನ್ನೇ ನಾವು ಬೀದಿ ಕುತ್ತು ಅಂತ ನಾವು ಕರಿತೀವಿ, ಬೀದಿ ಕುತ್ತು. ಆ ಬೀದಿ ಕುತ್ತು ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಇದೆಯಾ ಗೊತ್ತಿಲ್ಲ,
ಬಟ್ ಪಾಸಿಟಿವ್ ಇರತಕ್ಕಂಥ ಕೂಡ ಎನರ್ಜಿ ನಿಮ್ಮ ಮನೆಯೊಳಗಡೆ ಪ್ರವೇಶ ಮಾಡ್ತದೆ, ನೆಗೆಟಿವ್ ಇರತಕ್ಕಂಥ ಎನರ್ಜಿ ಕೂಡ ನಿಮ್ಮನೊಳಗೆ ಪ್ರವೇಶ ಮಾಡ್ತದೆ. ಅದು ಯಾರು ಕಣ್ಣು ಕಾಣಿರ್ತಕ್ಕಂಥ ಅಗೋಚರ ಶಕ್ತಿ. ಆದರೆ ಅನುಭವಕ್ಕೆ ಬರುತ್ತೆ, ಅನುಭವಕ್ಕೆ ಬರೋದೇನು, ಇಲ್ಲಿ ತನಕ ಚೆನ್ನಾಗಿದ್ವಿ, ಎಲ್ಲ ಫಸ್ಟ್ ಕ್ಲಾಸ್ ಆಗಿತ್ತು, ಇದೇನೋ ರಸ್ತೆ ಮಾಡಬೇಕಂದಾಗ ಸ್ವಲ್ಪ ಏನೋ ವ್ಯತ್ಯಾಸ ಮಾಡಿಬಿಟ್ಟು ನಮಗೆ ಈ ಕೆಲವು ಭಾಗಗಳಲ್ಲಿ ನಿರ್ಮಿಸಿಬಿಟ್ಟಿದ್ದಾರೆ, ಅದು ಮಾಡಿದಾಗಿಂದ ನಮಗೆ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ಹೊಡಿತಾ ಇದೆ ಅಂತೇಳಿ ಕೆಲವರು ಬಲ್ಲವರು ತುಂಬ ಚೆನ್ನಾಗಿ ಅನುಭವನ ಹೇಳ್ಕೊಳ್ತಾರೆ. ಆದರೆ ನಾವು ಎಷ್ಟೋ ವ್ಯಕ್ತ ಜನಗಳೇನು ಮಾಡ್ತೀವಿ, ಅದನ್ನು ನೆಗ್ಲೆನ್ಸಿ ಮಾಡ್ತೀವಿ. ಏ ಅದೇನು ಬಿಡಿ, ಅದಕ್ಕೂ ಇದು ಸಂಬಂಧ ಇಲ್ಲ, ಸೈಟ್ ತಗೊಳ್ಳೋದೇ ಕಷ್ಟ, ಸೈಟ್ ಕಟ್ ಮನೆ ಕಟ್ಟೋದೇ ಕಷ್ಟ, ಏನೋ ಭಗವಂತ ಒಂದು ಸ್ವಂತ ಸೂರ ಅಂತ ಕೊಟ್ಟಿದ್ದಾನೆ, ಅದರೊಳಗೆ ಇದೆಲ್ಲ ನೋಡ್ಕೊಂಡು ಕೂತ್ಕೋತಾರಾ, ಅದೆಲ್ಲ ನೋಡ್ಕೊತ್ಕೊಳ್ಳೋಕೆ ಅಷ್ಟೆಲ್ಲ ಸಿಗುತ್ತಾ ನಮಗೆ ಅಂತ ಹೇಳ್ತಕ್ಕಂಥ ಮಾತುಗಳಿದ್ದಾವೆ. ನಾವು ಹೇಳಿಕೊಟ್ಟಿರೋದು ಇನ್ನು ಮುಂದೆ ತಗೊಳ್ತಕ್ಕಂಥವ್ರಿಗೆ ಈ ಕಾರ್ಯಕ್ರಮದಿಂದ ಒಂದು ಎಚ್ಚರಿಕೆ ತಗೊಳ್ತೀನಿ ಅಂದ್ಕೊಂಡಿದ್ದೀನಿ ನಾನು. ಹಿಂದೆ ಈಗಾಗಲೇ ಸಿಕ್ಕಾಕೊಂಡಿರೋರು ಎಷ್ಟು ಲಕ್ಷ ಜನ ಇಲ್ಲ ಹೇಳಿ ನೋಡೋಣ. ಹಿಂದೆ ಈಗಾಗಲೇ ಇದೇ ರೀತಿ ಮನೆ ಮಾಡಿಕೊಂಡು ಸಿಕ್ಕಾಕೊಂಡಿರ್ತಕ್ಕಂಥವ್ರು ಎಷ್ಟು ಜನ ಇದ್ದೀರಿ, ಒಂದ್ಸಲ ಲೆಕ್ಕ ಮಾಡ್ಕೊಳ್ಳಿ. ಆ ಲೆಕ್ಕ ಮಾಡೋಕೆ ಹೋದಾಗ ಮೊದಲನೇ ಭಾಗದಲ್ಲಿ ಹೇಳ್ತಕ್ಕಂತಹ ಒಂದು ನೆಗೆಟಿವ್ ಡೈರೆಕ್ಷನ್ಸ್ ತಗೊಂಡಾಗ ಯಾರು ನಿಮ್ಮ ಒಂದು ಕಾರ್ನರ್ ಯಾವುದು, ಈಗ ಸೌತ್ ಈಸ್ಟ್ಗೆ ಒಂದು ಕಾರ್ನರ್ ಅಂತ ಹೇಳ್ತೀವಿ, ನಾರ್ತ್ ಈಸ್ಟ್ಗೆ ಒಂದು ಕಾರ್ನರ್ ಅಂತ ಹೇಳ್ತೀವಿ, ನಾರ್ತ್ ವೆಸ್ಟ್ಗೆ ಒಂದು ಕಾರ್ನರ್ ಅಂತ ಹೇಳ್ತೀವಿ, ಸೌತ್ ವೆಸ್ಟ್ಗೆ ಒಂದು ಕಾರ್ನರ್ ಅಂತ ಹೇಳ್ತೀವಿ. ಆದರೆ ಈ ಸೌತ್ ಈಸ್ಟ್ ಕಾರ್ನರ್ ಆಗ್ನೇಯ ಭಾಗದ ಸಂದರ್ಭದಲ್ಲಿ ಯಾವಾಗ ಸೌತ್ ಈಸ್ಟ್ ಈಸ್ಟ್ ಅಂತ ತಗೊಂಡಾಗ ಆಗ್ನೇಯ ಭಾಗದ ಈಸ್ಟ್ ಅಂದರೆ ಪೂರ್ವದ ದಿಕ್ಕಿನಲ್ಲಿ ರಸ್ತೆಯ ಓಟ ಇರ್ತದೆ, ಅಲ್ಲಿ ನೆಗೆಟಿವ್ ಪವರ್ಸ್ 100% ಇರ್ತದೆ. ಸೌತ್ ವೆಸ್ಟ್, ಸೌತ್ ವೆಸ್ಟ್ ಅಂದರೆ ಆಗ್ನೇಯ ಭಾಗ ಅಂತೀವಿ. ಇದರೊಳಗೆ ಎರಡು ಡೈರೆಕ್ಷನ್ ಬರ್ತದೆ, ಯಾವುದು ದಕ್ಷಿಣ ಆಗ್ನೇಯ ಬಂದು ಪಾಸಿಟಿವ್ ನೆನ್ಪಿಟ್ಕೊಳ್ಳಿ. ಬಹಳ ಜನ ಇದಕ್ಕೆ ಮಿಸ್ಗೈಡ್ ಮಾಡ್ತಾರೆ. ದಕ್ಷಿಣ ಆಗ್ನೇಯ ಅಂದರೆ ದಕ್ಷಿಣದ ಭಾಗದಲ್ಲಿರ್ತಕ್ಕಂತಹ ರಸ್ತೆ ಅಥವಾ ಬೀದಿ, ಅದು ದೊಡ್ಡದಾಗಿರ್ಬೋದು, ಸಣ್ಣದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಯಾವುದೇ ಇರ್ಬೋದು, ಅದು ನಿಮಗೆ ಪಾಸಿಟಿವ್ ಆಗಿರ್ತಕ್ಕಂಥ ಎನರ್ಜಿಯನ್ನು ಮನೆಯೊಳಗಡೆ ತಂದುಕೊಡ್ತದೆ. ಅದೇ ನೀವು ಪೂರ್ವ ಆಗ್ನೇಯ ಅಂತಕ್ಕಂಥದ್ದು ಅಂದರೆ ಪೂರ್ವದ ಕಡೆ ಬರ್ತಕ್ಕಂಥ ರಸ್ತೆಯ ಓಟ ಅಂತ ಹೇಳ್ತೀವಿ, ಆ ರಸ್ತೆಯ ಓಟ ಅಂತಕ್ಕಂಥದ್ದು ಏನಾದರೂ ಆಗ್ನೇಯ ದಿಕ್ಕಲ್ಲಿ ಬಂತು ಅಂದಾಗ ಅದು ಆಗ್ನೇಯ ದಿಕ್ಕಿನ ಕುತ್ತು ಅಂತ ನಾವು ಕರಿತೀವಿ. ಇದನ್ನು ನಾವು ನೆಗೆಟಿವ್ ಕುತ್ತು ಅಂತ ಕರಿತೀವಿ. ಯಾಕಂದರೆ ಪರ್ಟಿಕ್ಯುಲರಾಗೆ ಎರಡು ಡೈರೆಕ್ಷನ್ ಅಂದ್ರೇನು, ದಕ್ಷಿಣ ಆಗ್ನೇಯ ಇಟ್ಸ್ ಗುಡ್, ಅದೇ ಪೂರ್ವ ಆಗ್ನೇಯ ಅಂತಕ್ಕಂಥ ಈ ಲೆಕ್ಕಾಚಾರಗಳು ನೆಗೆಟಿವ್ ಕೆಲಸ ಮಾಡ್ತದೆ. ಅಂದರೆ ಎಸ್ಪೆಷಲಿ ಯಾರು ಕೆಲಸ ಮಾಡ್ತದೆ ಅಂದರೆ ಅದರಲ್ಲಿ ಆ ವಾಸ ಮಾಡ್ತಕ್ಕಂಥ ಮನೆ ವಾಸ ಮಾಡ್ತಕ್ಕಂಥ ಹೆಣ್ಮಕ್ಳಿಗೆ. ಯಾಕಂದರೆ ಆ ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಏನಾದರೂ ನಿಮ್ಗೆ ಅದಿತ್ತು ಅಂತಂದಾಗ ಅನ್ನೆಸರಿ ತಲೆನೋವು ಶುರು ಆಗ್ತಕ್ಕಂಥದ್ದು, ಡಾಕ್ಟರ್ ಹತ್ರ ಹೋಗ್ತೀರಾ, ಏನು ಮಾಡಿದ್ರೂ ನಿಮ್ಗೆ ಅದು ಗೊತ್ತಾಗೋದಿಲ್ಲ, ಸಡನ್ನಾಗಿ ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಆಗ್ತಕ್ಕಂಥದ್ದು, ಅಡುಗೆ ಮನೆಯೊಳಗೆ ಹೋಗೋಕ್ಕಿಲ್ಲ, ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ 90% ಸೌತ್ ಈಸ್ಟಲ್ಲೇ ಅಡುಗೆ ಮನೆ ಮಾಡಿರ್ತೀರ. ಆದರೆ ಅಲ್ಲಿ ಹೋಗಿದ ತಕ್ಷಣ ಸ್ಟಾರ್ಟಲ್ಲಿ ಎಷ್ಟೋ ಜನಕ್ಕೆ ಇದು ಬಗ್ಗೆ ಗೊತ್ತೇ ಇಲ್ಲ, ಎಲ್ಲೋ ಡಾಕ್ಟರ್ ಹತ್ರ ಹೋಗ್ತಾರೆ, ಏನೇನೋ ಮಾಡ್ತಾರೆ, ಏನೇನೋ ಚೆಕ್ ಮಾಡ್ತಾರೆ, ಆದರೆ ಅದು ಮೆಡಿಕಲಲ್ಲಿ ಡಯಾಗ್ನೋಸೇ ಆಗೋದಿಲ್ಲ, ಮತ್ತು ಅದು ಕಾಯಿಲೆನೂ ವಾಸಿ ಆಗಲ್ಲ. ಏನು ಆ ಮಾತ್ರೆ ತಗೊಂಡಾಗ ಒಂದು ಸ್ವಲ್ಪ ಓಕೆ, ಇಲ್ಲಾಂದ್ರೆ ಮತ್ತೆ ಅದು ಶುರು. ಈ ಥರ ಎಷ್ಟೋ ಜನ ಅಡುಗೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ, ಅಡುಗೆ ಮನೆಗೆ ಹೋಗೋದನ್ನೇ ಬಿಟ್ಬಿಟ್ಟಿದ್ದಾರೆ, ಯಾಕಂದ್ರೆ ಆಲ್ಮೋಸ್ಟಲ್ಲಿ ಆ ಜಾಗದಲ್ಲಿ ಅಡುಗೆ ಮನೆ ಮಾಡಿರ್ತಾರೆ. ಆದರೆ ಒಂದು ಸಣ್ಣ ಕರೆಕ್ಷನ್ಸ್ಗಳನ್ನ ಮಾಡ್ಕೊಳ್ತಕ್ಕಂಥ ಆ ಒಂದು ವಿಚಾರ ಅವರಿಗೆ ತಿಳುವಳಿಕೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಎಷ್ಟೋ ಜನ ಅದರಿಂದ ಹೊರಗಡೆ ಬಂದಿದ್ದಾರೆ ಅಂತಂದರೆ ಇವತ್ತು ಎಷ್ಟೋ ಜನ ಮಕ್ಕಳು ನಿಟ್ಟುಸಿರ್ಬಿಡ್ತಾರೆ. ಹೌದು, ನಮ್ದು ಇದಿತ್ತು, ಬಟ್ ಇದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ, ಸರ್ಕಾರ ಮಾಡಿರ್ತಕ್ಕಂಥದ್ದು, ನಾವು ನಮ್ಮೊಳಗಡೆನ ಕರೆಕ್ಷನ್ ಮಾಡ್ಕೋಬೋದಾ ಅನ್ನೋದು ಲೆಕ್ಕಾಚಾರ ತೊಗೊಂಡಾಗ ಇವತ್ತು ತುಂಬ ಜನ ಬದಲಾವಣೆ ಆಗಿರ್ತಕ್ಕಂಥ ನೋಡ್ತೀವಿ. ಯಾಕಂದ್ರೆ ನಮ್ಗೆ ಗೊತ್ತೇ ಇರಲ್ಲ ಎಲ್ಲಿ ಏನು ಎತ್ತ ಅಂತ, ಅದನ್ನು ವಿಂಗಡಣೆ ಮಾಡ್ಕೊಳ್ತಾ ಹೋಗೋ ಸಂದರ್ಭದಲ್ಲಿ ಮಾತ್ರ ಗೊತ್ತಾಗ್ತದೆ, ಓ ಇದಕ್ಕಿದು ಕಾರಣ, ಇದಕ್ಕಿದು ಕಾರಣ ಅಂತ. ಇವತ್ತು ಲಾಸ್ಟ್ ವೀಕಿಂದ ಪ್ರತಿಯೊಂದು ಹಂತ ಹಂತ ಬಗ್ಗೆ ನಾವು ಮಾತಾಡ್ಕೊಂಬಂದಿದ್ದೀವಿ. ಇನ್ನು ಮನೆಯೊಳಗಡೆ ಹೋಗಿಲ್ಲ ನಾವು, ನಾಳೆಯಿಂದ ಮನೆಯೊಳಗಡೆ ಹೋಗೋಣ. ಮನೆ ಒಳಗಡೆ ಏನೇನು ತಪ್ಪುಗಳು ನಡೆದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಆದರೆ ಇಲ್ಲಿ ಈ ರಸ್ತೆಯ ಕುತ್ತು ಅಂತಕ್ಕಂಥ ಲೆಕ್ಕಾಚಾರ ತೊಗೊಂಡಾಗ ಲೇಡೀಸ್ಗೆ ಮೈಗ್ರೇನ್ ಆಗ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು, ಮನಸ್ಸಿಗೆ ಮಾನಸಿಕ ವಿಕೃತಿ ಆಗ್ತಕ್ಕಂಥದ್ದು, ಅದಾದಮೇಲೆ ವಿಶೇಷವಾಗಿ ಆ ಒಂದು ಜಾಗದಲ್ಲಿ ಹೆಚ್ಚು ಹೊತ್ತು ನಿಂತು ಆರೋಗ್ಯಕರವಾದಂತಹ ಒಂದು ವಾತಾವರಣ ಕಲ್ಪಿಸ್ಕೊಂಡು ಅಲ್ಲಿ ಸರಿಯಾದ ರೀತಿಯಾದಂಥ ಆಹಾರವನ್ನು ಮಾಡಿರತಕ್ಕಂಥ ಮನಸ್ಥಿತಿ ಆ ಹೆಣ್ಮಕ್ಳಿಗಿದೆ ಅಂತಂದರೆ ಅದು ಯಾಕೆ ಬೇಕು ನಮಗೆ? ಎಷ್ಟೋ ಜನ ಆ ಒಂದು ಜಾಗದಂಥ ಸಂದರ್ಭದಲ್ಲಿ ಆಪ್ರೇಷನ್ಗಳಾಗೋಗಿರ್ತಕ್ಕಂಥದ್ದು, ಎಸ್ಪೆಷಲಿ ಹೆಣ್ಮಕ್ಳಿಗೆ ಆಪ್ರೇಷನ್ಗಳಾಗಿರ್ತಕ್ಕಂಥದ್ದು ಇಂಥದ್ದೇ ಅಂತಲ್ಲ, ಅದು ರಿಲೇಟೆಡ್ ಎಲ್ಲಿ ವೀಕ್ ಇರುತ್ತೋ ಅದು ಸಂಬಂಧಪಟ್ಟಂತಹ ಒಂದು ಆಪರೇಷನ್ ಕೂಡ ಆಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದರಿಂದ ಇವತ್ತು ಈ ಥರ ಏನಾದರೂ ನಿಮ್ಮ ಮನೆಗಳಲ್ಲಿ ಏನಾದ್ರು ಇತ್ತು ಅಂತಂದಾಗ ಅಲ್ಲಿ ಈ ಥರ ಒಂದು ಸಿಚುಯೇಷನ್ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಇವಾಗ ನಾವು ಹೇಳ್ತಾ ಇದ್ದೀವಿ, ನಿಮ್ಗೆ ಗೊತ್ತಾಗ್ತಾ ಇದೆ, ಎಸ್ ನೀವು ಹೇಳ್ತಾರೆ ಕರೆಕ್ಟು, ಯಾವುದೋ ಡಾಕ್ಟರ್ ಹತ್ರ ಹೋಗಿದ್ದೀವಿ, ಏನೇನೋ ಮಾಡಿದ್ದೀವಿ, ಏನೇನೋ ಚೆಕ್ ಮಾಡಿಸಿದ್ದೀವಿ, ಬಟ್ ಎಲ್ಲೂ ಫೈಂಡ್ ಔಟ್ ಆಗ್ತಾ ಇಲ್ಲ. ಆ ಮಾತ್ರೆ ತೊಗೊಂಡಾಗ ಒಂದು ಸ್ವಲ್ಪ ಹೊತ್ತು ನಮಗೆ ರಿಲ್ಯಾಕ್ಸ್ ಆಗುತ್ತೆ, ಅದಾದಮೇಲೆ ಏನೂ ಆಗಲ್ಲ, ಮತ್ತೆ ಕಂಟಿನ್ಯೂ ಆಗ್ತಾ ಇದೆ ಅಂದಂಥ ಪಕ್ಷದಲ್ಲಿ ನೀವು
ಇದಕ್ಕೆ ಸಂಬಂಧಪಟ್ಟಂಥ ಕರೆಕ್ಷನ್ಗಳನ್ನು ಮಾಡ್ಕೋಬೇಕಾಗ್ತದೆ. ಇದು ಒಂದು. ಎರಡನೇ ತಗೊಂಡಾಗ ದಕ್ಷಿಣ, ದಕ್ಷಿಣ ತಗೊಂಡಾಗ ದಕ್ಷಿಣ ಮಧ್ಯಭಾಗ ಅಂತನೋ ಅಥವಾ ದಕ್ಷಿಣ ನೈಋತ್ಯ ಅಂತ ತಗೊಂಡಾಗ ಇಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಅಂತ ಬರ್ತದೆ. ಮೇನ್ ಇರೋದೇ ಸೌತ್ ವೆಸ್ಟ್ ಕಾರ್ನರ್. ಆ ಸೌತ್ ವೆಸ್ಟ್ ಕಾರ್ನರು ಎಸ್ಪೆಷಲಿಗೆ 100% ನೀವು ನೋಡ್ಕೊಳ್ಳಿ. ನೀವು ಯಾವುದೇ ಆದಂಥ ಒಂದು ನಗರ ಪ್ರದೇಶ ತಗೊಳ್ಳಿ ಅಥವಾ ಯಾವುದೇ ಆದಂಥ ಒಂದು ಕಟ್ಟಡದ ಪ್ರದೇಶಗಳನ್ನು ತಗೊಳ್ಳಿ, ಅಲ್ಲಿ ಯಾವಾಗಲೂ ಕೂಡ ಇದು ಸೌತ್ ವೆಸ್ಟ್ ಕಾರ್ನರ್ ಸೈಟ್ಗಳು ಯಾವಾಗಲೂ ಖಾಲಿ ಇರ್ತಿದೆ. ಹಾಗೆಯೇ ನಿಮಗೆ ಈ ಸೌತ್ ಈಸ್ಟ್ ಕಾರ್ನರ್ ಸೈಟ್ಗಳು ಕೂಡ ಖಾಲಿ ಇರ್ತಿದೆ. ಎಷ್ಟೋ ವರ್ಷಾನುಗಟ್ಟಲೆಯಿಂದ ಬರೀ ಕಾಂಪೌಂಡ್ ಆಗಿಟ್ಟಿರ್ತಾರೆ ಅಷ್ಟೇ, ಬಟ್ ಅಲ್ಲಿ ಅದನ್ನು ಮಾರೋದಕ್ಕೂ ಆಗಲ್ಲ, ಎಂಟ್ರಿ ಹೊಡಿಯೋಕ್ಕೂ ಆಗಲ್ಲ, ಏನು ಮಾಡಿದ್ರೂ ಆಗಲ್ಲ. ನಿಮಗೆ 90% ಇದೇ ಥರ ಜಾಗಗಳು ನಿಮ್ಗೆ ಸಿಗ್ತದೆ. ಅಂದರೆ ಅರ್ಥ ಏನು, ಆ ಜಾಗದಲ್ಲೇ ಇರತಕ್ಕಂತಹ ಒಂದು ಎನರ್ಜಿ ನಾವು ಎಲ್ಲೋ ಒಂದು ಕಡೆ ಅದನ್ನು ಬೆಳವಣಿಗೆ ಮಾಡಬೇಕು ಅಂತ ಹೋದಾಗ ತಡೆಯುತ್ತೆ ಅಂತಂದಾಗ ಅವು ಮಾನಸಿಕವಾಗೂ ದೈಹಿಕವಾಗಿ ಕೆಲಸ ಮಾಡ್ತೇವೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇರಲ್ಲ. ಯಾಕಂದರೆ ಅದನ್ನು ಅನುಭವಿಸಿರೋ ಮಾತ್ರ ಗೊತ್ತಾಗ್ತದೆ. ಭಾಳ ಜನ ಹೇಳ್ತಾರೆ, ನಾನು ಪಾಯ ತೊಡೋ ಶುರು ಮಾಡಿದ್ಮೇಲೆ ನಮ್ಮ ವೈಫ್ಗೆ ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು, ನಾನು ಪಾಯನ ಹಾಕಬೇಕಂತಂದಾಗ ನನಗೆ ಮಕ್ಕಳಿಗೆ ತೊಂದರೆ ಆಯಿತು, ಅಥವಾ ಎಲ್ಲ ಬೇಸ್ಮೆಂಟ್ ಎಲ್ಲ ಮುಗಿಸಿದ್ರು ಇನ್ನೇನು ಕಟ್ಟಡ ಸ್ಟಾರ್ಟ್ ಮಾಡಬೇಕು ಆವಾಗ ನಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಾಗ್ತಾಯಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಕಾರಣ ಏನು, ಈ ಥರ ಹಂತ ಹಂತವಾಗಿ ಮಾಡುವಂಥ ಸಂದರ್ಭದಲ್ಲೇ ವ್ಯತ್ಯಾಸಗಳಾದಾಗ ಆ ಜಾಗದಲ್ಲಿ ಇನ್ನೇನೋ ಒಂದು ಶಕ್ತಿ ನಿಮ್ಮನ್ನು ಬಿಟ್ಟು ಇರಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದನ್ನು ಯಾರೂ ನೋಡೋದಿಲ್ಲ ನಮ್ಮಲ್ಲಿ. ಆದರೆ ಅಲ್ಲಿ ಇರ್ತಕ್ಕಂಥದ್ದು ಏನು ದೊಡ್ಡ ಬ್ರಹ್ಮಾಂಡ ಬ್ರಹ್ಮರಾಕ್ಷಸ ಅಂತೂ ಅಲ್ಲ, ಮಾಮೂಲದೇ ಮನುಷ್ಯ. ಆದರೆ ಅವನು ಕೆಲವೊಂದು ಲೆಕ್ಕಾಚಾರಗಳನ್ನು ಅಳವಡಿಸ್ಕೊಳ್ಳೋ ಮುಖಾಂತರ ಅವನು ಬಹಳ ಸದ್ವಿನಿಯೋಗವಾದಂಥ ಒಂದು ವಾಸ್ತುವಿನಲ್ಲಿ ಬದುಕ್ತಾ ಇರ್ತಾನೆ. ಅದೇ ಒಂದು ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಂದರ್ಭ ಬಂದಾಗ ನಿಮಗೆ ಗೊತ್ತಿಲ್ಲದೇ ಅದು ಮಕ್ಕಳ ಜಾತಕದಲ್ಲಿ ಗೊತ್ತಾಗ್ತದೆ, ಅಥವಾ ಮಕ್ಕಳ ಒಂದು ಏನು ಹೇಳ್ತೀವಿ ದಶಾಕಾಲ ಬಂದಾಗಲೂ ಕೂಡ ಅದು ಗೊತ್ತಾಗ್ತದೆ. ಹೌದು, ತಂದೆಗೆ ಸಂಬಂಧಪಟ್ಟಂತಹ ಒಂದು ಜನ್ಮದೋಷಗಳು ಮಕ್ಕಳ ಜಾತಿಯಲ್ಲಿದೆ, ಅಥವಾ ಮಕ್ಕಳಿಗೆ ಸಂಬಂಧಪಟ್ಟ ಜನ್ಮದೋಷಗಳು ತಂದೆಯಿಂದ ಬಂದಿರತಕ್ಕಂಥ ಭಾಳ ಸ್ಪಷ್ಟ ಗೊತ್ತಾಗ್ತದೆ. ಅದೇ ರೀತಿ ಈ ಮನೆಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಕೂಡ ಜಾತಕದ ವಿಶ್ಲೇಷಣೆ ಮೂಲಕ ನಾವು ತಿಳ್ಕೊಬೋದು, ಇದು ಇದೇ ಬರ್ತದೆ ಇದು ಇದೇ ಬರ್ತದೆ ಅಂತ. ಯಾಕಂದರೆ ಈ ಬೀದಿ ಕುತ್ತುಗಳಿಗೂ ನವಗ್ರಹಗಳಿಗೂ ಒಂದು ಅವಿನವ ಸಂಬಂಧ ಇದೆ, ನೆನ್ಪಿಟ್ಕೊಳ್ಳಿ. ಬೀದಿ ಕುತ್ತುಗಳಿಗೂ ನವಗ್ರಹಗಳಿಗೂ ಒಂದು ಅವಿನವ ಸಂಬಂಧ ಇದೆ. ಅಲ್ಲಿಗೆ ಆ ಪರ್ಟಿಕ್ಯುಲರ್ ಸೌತ್ ಈಸ್ಟ್ ಅಂತಕ್ಕಂಥದ್ದು ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟರೆ, ಸೌತ್ ವೆಸ್ಟ್ ಅಂತಕ್ಕಂಥ ಒಂದು ಕಾರ್ನಲ್ಲಿ ಇರತಕ್ಕಂತಹ ಒಂದು ಕುತ್ತು ಏನಿದೆ, ಅಂದರೆ ನೈಋತ್ಯ ಕುತ್ತಾಗಿರ್ಬೋದು ಅಥವಾ ಪಶ್ಚಿಮದ ಒಂದು ಕುತ್ತಾಗಿರ್ಬೋದು, ಅದು ಎರಡೂ ಕಡೆ ನಿಮ್ಗೆ ಬರ್ತದೆ. ಆ ಬಂದ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಅದು ಇದಕ್ಕಂತನೇ ಅದು ಉತ್ಪನ್ನ ಆಗಿದೆಯಾ ಅಥವಾ ನಾವೇ ಮಾಡ್ಕೊಂಡಿರೋದ ಅಥವಾ ಬೇರೆ ಇನ್ಯಾವುದಾದ್ರೂ ಒಂದು ಸ್ಟೇಜಲ್ಲಿ ಇದು ಉತ್ಪನ್ನ ಆಗಿದೆಯಾ ಅನ್ನೋದಕ್ಕೆ ಚೆಕ್ ಮಾಡ್ಕೋಬೇಕು. ನೀವು ಯಾವ ಚೆಕ್ ಮಾಡ್ಕೊಳ್ಳಲ್ಲ, ಇಲ್ಲಿ ಮನೆ ಯಜಮಾನ ಯಾರಿರ್ತಾರೆ, ಮನೆಯ ಮುಖ್ಯ ಯಜಮಾನ ಇರ್ತಾರೆ, ಅವರಿಗೆ 100% ತೊಂದರೆ ಆಗ್ಬಿಡ್ತದೆ. ಯಾವುದು, ಸೌತ್ ವೆಸ್ಟ್ ಕಾರ್ನರ್ನ ಕುತ್ತು. ಸೌತ್ ವೆಸ್ಟ್ ಕಾರ್ನರ್ ಅಂದರೆ ಆಗಲೇ ಹೇಳಿದೆ, ಒಂದು ಗ್ರಹಗಳಿಗೂ ಒಂದು ಗ್ರಹಶಿಪ್ಗೂ ಒಂದು ರಿಲೇಟೇಷನ್ ಇದೆ ಅಂತೇಳಿ. ಅಂದ ಅರ್ಥ ಏನು, ಅಲ್ಲಿಗೆ ಸೌತ್ ವೆಸ್ಟ್ನ ಕುತ್ತು ಕ್ಲೀನಾಗೆ ಪ್ರತಿನಿಧಿಸ್ತಕ್ಕಂಥ ಯಾರು ಅಂದರೆ ರಾಹು ಭಗವಾನ್. ಅದಕ್ಕೆ ಅಸ್ಟ್ರಾಲಜಿ ನವಗ್ರಹಗಳಿಗೂ ಇದಕ್ಕೂ ಒಂದು ಅವಿನವ ಸಂಬಂಧ ಅಂತ ಹೇಳ್ತಾರದು. ರಾಹು ಭಗವಾನ್ ನೀಚನಾಗ್ಬಿಡ್ತಾನೆ. ಒಂದು ಸಾವಿರ ನೀಚನಾಯಿತು ಅಂದರೆ ಮತ್ತೆ ಅವ್ನು ಕರ್ಕೊಂಡು ಸೇರಿಸೋದು ಭಾರಿ ತುಂಬ ಕಷ್ಟ. ಅದಕ್ಕೆ ಇವೆಲ್ಲ ಕಟ್ಟಡ ನಿರ್ಮಾಣ ಸಮಯದಲ್ಲಿ ನೋಡ್ಕೊಳ್ತಕ್ಕಂಥದ್ದು, ಅಥವಾ ಕಟ್ಟಡ ಸಮಯದಲ್ಲಿ ಅಥವಾ ರಿವ್ಯಾಲ್ಯೂಷನ್ ಏನು ಮಾಡಬೇಕು, ರೀಆಲ್ಟ್ರೇಷನ್ಸ್ ಮಾಡಬೇಕು ಅಂತಂದಾಗ ಇವೆಲ್ಲ ನಾವು ಬಳಕೆ ತಗೋಬೇಕಾಗ್ತದೆ. ಅಲ್ಲಿ ಏನು ತಪ್ಪು ಮಾಡಿದ್ದೀವಿ, ಏನು ನಡೀತಾ ಇದೆ ಅಂತ ತಿಳ್ಕೊಬೇಕಾಗ್ತದೆ. ಓನ್ಲಿ ಉಪ ದಿಕ್ಕುಗಳಲ್ಲಿ ಇರ್ತಕ್ಕಂತಹ ಕಾಂಬಿನೇಷನಲ್ಲೇ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಅಂತ ಇದೆ ಈ ಇದರಲ್ಲಿ. ಇನ್ನು ನಾರ್ತ್ ವೆಸ್ಟ್ ತಗೊಂಡಾಗ ವಿಶೇಷವಾಗಿ ನಾರ್ತ್ ವೆಸ್ಟು ಭಾಳ ಜನ ಹೇಳ್ತಾರೆ ಇದು ಕುತ್ತು ಅಂತಾರೆ. ನಾರ್ತ್ ವೆಸ್ಟ್ ಅದು ಕುತ್ತು ಅಲ್ಲ, ಅದು ಪಾಸಿಟಿವ್ ಅಂತ ಕುತ್ತು. ಅದೇ ನೀವು ಇದ್ರ ಕಡೆ ಯಾವಾಗ ನಾರ್ತು ಅಂದರೆ ಉತ್ತರದ ಕಡೆ ಉತ್ತರ ವಾಯುವಿದ ಕಡೆ ಇರತಕ್ಕಂತಹ ಒಂದು ಕುತ್ತೇನಿದೆ ಅದು ನಿಮಗೆ ನೆಗೆಟಿವ್ ಆಗಿ ಕೆಲಸ ಮಾಡ್ತದೆ. ಬರೀ ಒಂದೇ ಮೂಲದಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಇದು ನಮ್ಗೆ ಗೊತ್ತೇ ಇರಲ್ಲ. ಅದಕ್ಕೆ ಈಗ ನಾವು ನಾರ್ತ್ ಈಸ್ಟು ಸೌತ್ ಈಸ್ಟು ಇವೆಲ್ಲ ಹೇಳ್ತಾ ಇದ್ದೀವಿ, ಇವೆಲ್ಲ ನಿಮ್ಮ ಹತ್ರ ಬಂದು ನೋಡ್ಕೋಬೇಕಂತ ಕೇಳ್ಬೋದು ನೀವು. ಬಟ್ ಒಂದು ಕಾಂಪಸ್ನ ನಿಮ್ಮ ಆ್ಯಂಡ್ರಾಯ್ಡಿನ ಫೋನಿಂದ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ನಿಂತ್ಕೊಂಡು ಇದು ಸೌತ್ ವೆಸ್ಟ್ಗಿದೆಯಾ ಸೌತ್ ಈಸ್ಟ್ ಇದೆಯಾ ಅಥವಾ ಇದಕ್ಕೆ ಏನಾದರೂ ಬದಲಾವಣೆ ಮಾಡೋದಕ್ಕೆ ಏನಾದರೂ ಚಾನ್ಸಸ್ ಇದೆಯಾ ಅಂತಕ್ಕಂಥದ್ದನ್ನ ನೋಡ್ಕೋಬೇಕಾಗ್ತದೆ. ಈಗ ನಾರ್ತ್ ವೆಸ್ಟ್ ಅಂದರೆ ಪಶ್ಚಿಮದ ವಾಯುವ್ಯ ಭಾಗ, ಅದು ಕುತ್ತು ಒರಿಜಿನಲ್ ಕುತ್ತು ಪಾಸಿಟಿವ್ ಕುತ್ತು, ಅದು ಯಾವುದೇ ರೀತಿ ಪರಿಣಾಮಕಾರಿ ಕೆಲಸ ಮಾಡಲ್ಲ. ಅದೇ ನಿಮಗೆ ಉತ್ತರ ವಾಯುವಿದ ಕುತ್ತಿದೆ ನೋಡಿ, ಅಂದರೆ ಉತ್ತರ ದಿಕ್ಕಿರ್ತಕ್ಕಂತಹ ರಸ್ತೆ ಬೀದಿ ಕೂತಿದೆಯಲ್ಲ,
ಅದು ನಿಮಗೆ ಮಾನಸಿಕವಾಗಿ ಅಂದ್ರೆ ಇರ್ತಕ್ಕಂಥ ಎಲ್ಲಾ ಸದಸ್ಯರು ಯಾರಿದ್ದಾರೆ ಆ ಮನೇಲಿ ವಾಸ ಮಾಡ್ತಕ್ಕಂಥ ಎಲ್ಲಾ ಸದಸ್ಯರು ಕೂಡ ಅದು ಮಾನಸಿಕ ಕಿರುಗಳು ತಂದುಕೊಡ್ತದೆ. ಯಾಕಂದ್ರೆ ಎಲ್ಲಿ ಬೀದಿ ಎಲ್ಲಿ ರಸ್ತೆ ಇರ್ತದೆ ಅಲ್ಲೇ ನೀವು ಮೇನ್ ಡೋರ್ನ ಇಟ್ಬಿಟ್ಟಿರ್ತೀರ. ಯಾಕಂದ್ರೆ ಎಷ್ಟು ಜನ ಗೊತ್ತಿಲ್ಲ ಇದು ನೆಗೆಟಿವಾ ಇದು ಪಾಸಿಟಿವಾ ಅಂತ. ನೋಡಿ ನೈಋತ್ಯ ಕಡೆ ದಕ್ಷಿಣದ ಕಡೆನೂ ನೆಗೆಟಿವ್, ಅಲ್ಲಿ ಪಶ್ಚಿಮದ ಕಡೆನೂ ನೆಗೆಟಿವ್, ಅಂದ್ರೆ ಎರಡು ಡೈರೆಕ್ಷನ್ ಕೂಡ ನೆಗೆಟಿವ್. ಆದರೆ ವಾಯು ತಗೊಂಡಾಗ ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಅದು ಗೊತ್ತಿಲ್ಲ. ಎಲ್ಲ ಉತ್ತರ ದಿಕ್ಕು ಅಂತ ತಗೊಂಡಾಗ ಆಲ್ಮೋಸ್ಟ್ ಅಲ್ಲೂ ನೀವು ಬಾಗಿಲಿಡೋದು ಉತ್ತರ ವಾಯು ಕಡೆ ಬಾಗಿಲಿಟ್ಬಿಡ್ತಾರೆ. ಓ ನಮ್ದು ನಾರ್ತ್ ಡೈರೆಕ್ಷನ್ ಬಾಗಿಲು, ನಂದಿ ಬಾಗಿಲು ಅಂತ ಶುರು ಮಾಡ್ಕೊಂಡ್ರೆ ಇತ್ತೀಚೆಗೆ. ಅದಲ್ಲ, ಅದನ್ನೇ ನೀವು ಪಶ್ಚಿಮ ವಾಯು ಕಡೆ ಇಟ್ಕೊಂಡ್ರೆ ಅದು ತುಂಬ ತುಂಬ ಪಾಸಿಟಿವ್ ಆಗಿ ನಿಮ್ಗೆ ಕೆಲಸ ಮಾಡ್ತದೆ. ನೋಡಿ ಈ ರೀತಿಯೆಲ್ಲ ಕುತ್ತುಗಳು ವಿಶೇಷವಾಗಿ ಮನೆ ಹೆಣ್ಮಕ್ಳಾಗಿರ್ಬೋದು, ಮನೆ ಯಜಮಾನ ಆಗಿರ್ಬೋದು, ಮನೆ ಅಷ್ಟು ಸದಸ್ಯರ ಮೇಲೆ ಪರಿಣಾಮಕಾರಿ ಕೆಲಸ ಮಾಡುತ್ತೆ ಅಂತಂದಾಗ ಇವತ್ತು ಎಷ್ಟು ಜನ ಇದನ್ನು ಅನುಭವಿಸ್ತಿದ್ರು ಅಂತಂದರೆ ಹಲವಾರು ಮಾನಸಿಕ ಕಾಯಿಲೆಗಳು ಯಾವಾಗಂತಂದಾಗ ಒಂದಷ್ಟು ಟೈಮು ಗ್ರಾಚಾರಗಳು ಕೂಡ ನಮಗೆ ಕೂಡಿ ಬಂದಾಗ ಆ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಅಥವಾ ಹೊರಗಡೆ ಇರತಕ್ಕಂತಹ ಈ ಥರ ಬೀದಿ ಕುತ್ತುಗಳು ಕೂಡ ಅದಕ್ಕೆ ಅದೇನಾಗುತ್ತೆ ಕನೆಕ್ಟ್ ಆಗಿ ನಮಗೆ ಇನ್ನೂ ಹಲವಾರು ದೋಷಗಳು ಹಲವಾರು ತೊಂದರೆಗಳನ್ನು ನಾವು ಫೇಸ್ ಮಾಡ್ತಿರ್ತೀವಿ. ನಮಗೆ ಗೊತ್ತೇ ಆಗಲ್ಲ ಯಾರೋ ಎಲ್ಲೋ ಏನೋ ಅಂತ ಅಂತಂದಾಗ ನೋಡಿ ಇದು ಪ್ರಾಬ್ಲಮ್ ಇದೆ ಇದು ಪ್ರಾಬ್ಲಮ್ ಇದಾಗ ಅವಾಗ ನೋಡೋಕೆ ಹೋಗ್ತೀವಿ. ಆದರೆ ನಮ್ಮದು ಸ್ವಂತ ಮನೆ ಬಾಗಿಲು ಅಲ್ಲೇ ಇಟ್ಬಿಟ್ಟಿದ್ದೀವಿ, ನಾವೇನು ಮಾಡೋಕ್ಕಾಗಲ್ಲ ಈಗ ಅನ್ನೋ ಸ್ಥಿತಿನಲ್ಲಿ ಅದನ್ನು ಅನುಭವಿಸ್ತಾ ಇರ್ತವೆ. ಇವತ್ತು ವಿಥೌಟ್ ಡೆಮೊಲಿಷನ್ ಕರೆಕ್ಷನ್ಸ್ ಅಂತೇಳಿ ಹಲವಾರು ಟೆಕ್ನಾಲಜಿ ಬೆಳೆದಿದೆ ವಾಸ್ತುವಿನಲ್ಲಿ. ಇಲ್ಲೇನು ಋಣ ಧ್ರುವ ಶಕ್ತಿಗಳನ್ನು ಧನ ಧ್ರುವ ಶಕ್ತಿಗಳನ್ನು ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತಕ್ಕಂಥ ಲೆಕ್ಕಾಚಾರಕ್ಕೆ ಒಂದಷ್ಟು ಜ್ಞಾನೋದಯವನ್ನು ಕ್ರಿಯೇಟ್ ಮಾಡ್ಕೋಬೇಕು ಹೊರತು ಒಡೆಯೋದು ತೆಗೆದು ಮಾಡೋದು ಅಂದರೆ ಎಷ್ಟು ನಷ್ಟ ಕಾರಣ ಆಗುತ್ತೆ ಹೇಳಿ ನೋಡೋಣ. ಇವತ್ತು ಎಷ್ಟು ಜನ ಸಾಲ ಮಾಡಿ ಸೋಲ ಮಾಡಿ ಬಡ್ಡಿ ಕಟ್ಟಿ ಚಕ್ರ ಬಡ್ಡಿ ಕಟ್ಟಿ ಇವತ್ತು ಮನೆಗಳು ಹರಾಜಿಗೆ ಬಂದುಬಿಟ್ಟಿದ್ದಾವೆ, ಸೀಸ್ ಮಾಡಿಬಿಟ್ಟಿದ್ದಾರೆ, ಲೋನ್ ಕಟ್ಟಕ್ಕಾಗದಿರೋ ಸ್ಥಿತಿನಲ್ಲಿ. ಆದರೆ ಒಂದು ಕ್ರಮೇಣ ಆಲೋಚನೆ ಮಾಡಿ ನಾವು ಮಾಡ್ಕೊಳ್ತಕ್ಕಂತಹ ಈ ವಾಸ್ತು ವಿರುದ್ಧವಾಗಿರ್ತಕ್ಕಂತಹ ನಿರ್ಮಾಣಗಳು ನಾಳೆ ದಿವಸ ನಮಗೆ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ಕೆಲಸ ಮಾಡುತ್ತೆ ಅಂತಂದರೆ ನಾವು ಯಾಕೆ ಇದರ ಬಗ್ಗೆ ಒಂದಷ್ಟು ಆಲೋಚನೆಗಳು ಮಾಡಿಕೊಂಡು ಸರಿಯಾದ ಕ್ರಮದಲ್ಲಿ ಹೋಗಬಾರ್ದು? ಅದರಲ್ಲಿ ಬಾಡಿಗೆ ಮನೆ ಭೋಗ್ಯ ಮನೆ ಇತ್ತು ಅಂದಾಗ ಇದನ್ನು ಗಂಭೀರವಾಗಿ ತಗೊಳ್ಳಿ. ಯಾಕಂದ್ರೆ ಕೆಲಸ ಮಾಡೇ ಮಾಡ್ತದೆ, ಕೆಲಸ ಮಾಡದೆ ಯಾವುದು ಸಾಧ್ಯನೇ ಇಲ್ಲ. ಇವತ್ತು ಭಾಳ ಜನ ನಂದೆಲ್ಲ ಉಲ್ಟಾ ಇದೆ ವಾಸ್ತುವಿಗೆ, ನಾವು ಚೆನ್ನಾಗಿಲ್ವಾ ಅಂತ ಭಾಳ ಜನ ಕೇಳ್ತಾರೆ. ಇದು ಚೆನ್ನಾಗಿರ್ತದೆ, ಟೈಮ್ ಚೆನ್ನಾಗಿರ್ತದೆ, ದಶಾಕಾಲ ತುಂಬ ಚೆನ್ನಾಗಿರ್ತದೆ. ಆ ದಶಾಕಾಲದ ಪಾಸಿಟಿವ್ ಆದಂಥ ವೈಬ್ರೇಷನ್ ನೆಗೆಟಿವ್ ವೈಬ್ರೇಷನ್ಗಿಂತ ಪವರ್ಫುಲ್ ಆಗಿದ್ದು ಆ ಮನುಷ್ಯನನ್ನು ವಾಸ್ತುದೋಷ ಇರ್ತಕ್ಕಂಥ ಮನೇಲಿ ವಾಸ ಮಾಡಿದ್ರು ಕೂಡ ನಡ್ಸ್ಕೊಂಡು ಹೋಗ್ತಕ್ಕಂಥ ಕೆಪಾಸಿಟಿ ಕೊಟ್ಟಿರ್ತದೆ. ಅದೇ ಒಳಗಡೆನು ದುರ್ಬಲವಾಗಿದ್ದು ಮನೆಯ ಈ ವಾಸ್ತುವಿನಲ್ಲಿ ಕೂಡ ದುರ್ಬಲತೆ ಇದ್ದಾಗ ಅದು ಮೇಜರ್ ಆಗಿ ಮನುಷ್ಯನ ಕೆಲಸ ಮಾಡ್ತದೆ. ಇವತ್ತು ವಾಸ್ತುಶಾಸ್ತ್ರ ಏನು ಹೇಳ್ತದೆ ಅಂದರೆ ನಮ್ಮ ಹಣೆಬರ ಯಾವಾಗಾದರೂ ಕೆಟ್ಟಿರಲಿ, ಆದರೆ ವಾಸ್ತು ಅಂತಕ್ಕಂಥ ಒಂದು ಧನ ಧ್ರುವ ಶಕ್ತಿ ನಿಮ್ಮ ಮನೇಲಿ ಇತ್ತು ಅಂದರೆ ಈ ಹಣೆಬರ ಏನೂ ಆಗಲ್ಲ, ಫಸ್ಟ್ ಕ್ಲಾಸ್ ಆಗಿರ್ತೀರ ನೀವು. ಯಾಕೇಳಿ, ಹಣೆಬರದ ಒಂದು ಕೆಟ್ಟ ಶಕ್ತಿಗಿಂತ ನಿಮ್ಮ ಮನೆಯ ಧನ ಧ್ರುವ ಶಕ್ತಿ ಹೆಚ್ಚಾಗಿದ್ದಾಗ ನಿಮ್ಗೆ ಈ ಕೆಟ್ಟ ಶಕ್ತಿ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರೋದಿಲ್ಲ ಚೆಕ್ ಮಾಡ್ಕೊಳ್ಬೇಕಂದ್ರೆ. ಅದಕ್ಕೆ ಮನೆಯನ್ನು ಭದ್ರಕೋಟೆ ಅಂತ ಕರೆದ್ರು ಅವತ್ತಿನ ದಿವಸದಲ್ಲಿ, ವಾಸಸ್ಥಾನವನ್ನು ಭದ್ರಕೋಟೆ ಅಂತ ಕರೆದ್ರು. ಇದು ಒಂದಾಯಿತು. ಎರಡನೇದು ಆಫೀಸ್ ಅಂತ ಹೇಳ್ತೀವಿ, ಆಫೀಸ್ಗಳು ಕೂಡ ಇದೇ ರೀತಿಯಾದಂಥ ನಿಯಮಗಳು ಅನ್ವಯ ಆಗ್ತದೆ. ಇವತ್ತು ಭಾಳ ಜನ ಹೇಳ್ತಾರೆ ಮನೇಲಿದ್ದಾಗ ತುಂಬ ಚೆನ್ನಾಗಿರ್ತೀನಿ, ಏನೋ ಆಫೀಸ್ಗೆ ಹೋದ್ರೆ ಸಾಕು, ಮೊನ್ನೆ ಸರಿ ಕಿರಿಕಿರಿ, ಇದು ಯಾರೋ ಎಂಪ್ಲಾಯೀಸ್ಗಳು ಸರಿಯಾಗಿ ಕೋಪ್ರೇಟ್ ಮಾಡೋದಿಲ್ಲ, ಸರಿಯಾದ ರೀತಿಯ ಸೋರ್ಸಸ್ ಆಫ್ ಇನ್ಕಮ್ ಬರ್ತಾ ಇಲ್ಲ, ನನಗೆ ಕೂತದ್ದು ತಲೆ ನೋವು ಬರ್ತಾ ಇದೆ, ಅಷ್ಟು ತಲೆನೋವು ಬರ್ತಾ ಇದೆ, ನನಗೆ ಆಲೋಚನೆಗಳು ಉತ್ಪನ್ನ ಆಗೋದಿಲ್ಲ, ಕ್ರಿಯೇಟಿವಿಟಿ ಉತ್ಪನ್ನ ಆಗೋದಿಲ್ಲ, ಪ್ರೊಡಕ್ಷನ್ ಸರಿ ಇಲ್ಲ, ಅದು ಇದು ಏನೇನೋ ಹೇಳಿ ನಮ್ಮಲ್ಲಿ ಇವತ್ತು ಭಾಳ ಜನ ಗೊಂದಲಕ್ಕೀಡಾಗ್ತಾರೆ. ಕಾರಣ ಏನಂತಂದರೆ ಅಲ್ಲಿ ಋಣ ಧ್ರುವ ಶಕ್ತಿಯನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರ ಅಂತ ಅರ್ಥ. ಇದು ಇನ್ನೊಂದು ಫ್ಯಾಕ್ಟ್ರಿ ಅಂತ ಇದೆ. ಫ್ಯಾಕ್ಟ್ರಿಗಳಲ್ಲಿ ಇವತ್ತು ಎಷ್ಟು ಜನ ಯಾವ ದಿಕ್ಕಿನಲ್ಲಿ ಭಾರ ಬರಬೇಕು, ಯಾವ ದಿಕ್ಕಿನಲ್ಲಿ ಭಾರ ಬರಬಾರದು ಅಂತ ಯಾರನ್ನು ಯೋಚನೆ ಮಾಡಿದ್ದೀರಾ? ಇವತ್ತೊಂದು 50-60% ಜನ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಅದನ್ನು ಆ ರೀತಿ ಸೆಟಪ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಎಲ್ಲ ಲೆಕ್ಕಾಚಾರಗಳು ಕೂಡ ನಡೀತಕ್ಕಂಥದ್ದು ನಾವು ಮನೆ ಆಫೀಸ್ ಫ್ಯಾಕ್ಟ್ರಿ ಈ ರೀತಿ ಎಲ್ಲವನ್ನೂ ಕೂಡ ಯಾವತ್ತು ನಾವು ಈ ಪಂಚಭೂತಗಳ ಅನ್ವಯ ನಾವು ಒಂದು ಸೆಟಪ್ ಮಾಡ್ಕೊಳ್ತೀವಿ ಆಗ ಅಲ್ಲಿ ಉತ್ಪನ್ನ ಆಗ್ತಕ್ಕಂಥ ಧನ ಧ್ರುವ ಶಕ್ತಿ ನೀವು ಎಂಟೈರ್ ಲೈಫಲ್ಲಿ ಎಂಥದ್ದೇ ಗ್ರಹಚಾರಗಳು ಗ್ರಹಗತಿಗಳಿಂದ ಬಂದಿರಲಿ ಅದು ಅವಾಯ್ಡ್ ಆಗೋಗ್ತದೆ. ಇದು ಪ್ರೂವ್ ಆಗಿರತಕ್ಕಂಥ ಸತ್ಯ ಇವತ್ತು. ಯಾಕಂದರೆ ವಾಸಸ್ಥಾನ ಅಂತಕ್ಕಂಥದ್ದು ನಾವು ಹೆಚ್ಚು ಕಾಲ ಕಳೀತಕ್ಕಂತಹ ಒಂದು ಮನೆ, ಹೆಚ್ಚು ಸಮಯ ನಾವು ಅಲ್ಲಿ ಸ್ಪೆಂಡ್ ಮಾಡ್ತೀವಿ.
ಅದೇ ಆಫೀಸ್ಗೆ ಹೋದಾಗ ಒಂದು 7 to 8 hours ಮ್ಯಾಕ್ಸಿಮಮ್ ಅಂದ್ರೆ 12 hours ಮಿಕ್ಕ ಎಲ್ಲ ಟೈಮ್ ನಾವು ಇಲ್ಲೇ ಮನೇಲೆ ಇರ್ತೀವಿ. ಆ ಮನೆಯಲ್ಲಿ ಒಂದು ಧನಾತ್ಮಕ ಶಕ್ತಿ ಇತ್ತು ಅಂದಾಗ ಆ ಎನರ್ಜಿ ಫ್ಲೋ ಏನಾಗುತ್ತೆ, ನಮ್ಮ ಮಾನಸಿಕ ದೈಹಿಕವಾಗಿ ಶಕ್ತಿಯನ್ನು ಕೊಡ್ತದೆ ನಮಗೆ. ಅದೇ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಹೆಚ್ಚು ಕಾಲ ನಮ್ಮ ಮನೆ ಕಳೆಯೋದ್ರಿಂದ ಆ ನೆಗೆಟಿವ್ ಎನರ್ಜಿ ಏನಾಗುತ್ತೆ, ನಮ್ಮ ಮಾನಸಿಕ ದೈಹಿಕ ಸ್ಥಿತಿಯನ್ನು ಹಾಳು ಮಾಡಿಬಿಡ್ತದೆ. ಅದರಿಂದ ಬೀದಿ ಕುತ್ತುಗಳಂತಕ್ಕಂಥದ್ದು ಬಹಳ ಬಹಳ ತೊಂದರೆಯನ್ನು ಕೊಡ್ತಕ್ಕಂತಹ ಒಂದು ಅಂಶ ಆಗಿರೋದ್ರಿಂದ ಇದಕ್ಕೆ ಹಲವಾರು ಕರೆಕ್ಷನ್ಸ್ಗಳಿದ್ದಾವೆ, ಅದು ನಾನು ಹೇಳ್ಕೊಡ್ತೀನಿ ಮುಂದಿನ ಕಾರ್ಯಕ್ರಮಗಳಲ್ಲಿ. ಫಸ್ಟ್ ನಾಲೆಡ್ಜ್ ಬೆಳೆಸ್ಕೊಳ್ಳಿ, ಇದು ಇದೆಯಾ ಇಲ್ವಾ, ಬಾಡಿಗೆ ಮನೆಯಲ್ಲಿ ಇದೀವಾ ಚೇಂಜ್ ಮಾಡೋಣ, ಭೋಗ್ಯ ಹಾಕೊಂಡಿದ್ದೀವಾ ಚೇಂಜ್ ಮಾಡೋಣ, ಸ್ವಂತ ಮನೆ ಇದೆಯಾ ಅದಕ್ಕೆ ಕರೆಕ್ಷನ್ ಮಾಡ್ಕೊಳ್ಳೋಣ, ಯಾಕೆ ಸ್ವಂತ ಮನೆ ಖಾಲಿ ಮಾಡ್ಲಿಕ್ಕೆ ಆಗಲ್ಲ. ಈ ರೀತಿ ಒಂದು ನಿಯಮಗಳು ಅಳವಡಿಸ್ಕೊಂಡಾಗ ಆ ಧನಧ್ರುವ ಶಕ್ತಿ ನಿಮ್ಮಲ್ಲಿ 60% ಯಾವಾಗಿರ್ತದೆ, ನಿಮ್ಮ ಜೀವನದಲ್ಲಿ ಯಾವತ್ತೂ ಕಷ್ಟಗಳು ಬರಲ್ಲ, ನೆಮ್ಮದಿ ಆರೋಗ್ಯಕರ ನಿಮ್ದಾಗ್ತದೆ, ಒಳ್ಳೆದಾಗ್ತದೆ.